ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಎಲ್ಲೋಗ್ಬಿಟ್ಟಿದ್ದಪ್ಪ ಇಷ್ಟು ದಿನ ಅಂದರೆ, ನಾನೆಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ. ಸುಮಾರು 20 ದಿವಸ ಆಯಿತು, 20 ದಿನ ನಾನು ಮನೇಲೇ ಇದ್ದೀನಿ. ಇವತ್ತೇನಪ್ಪ ಹೇಗೆ ಸಡನ್ ಆಗಿ ಬಂದ್ಬಿಟ್ಟೆ ಅಂದರೆ, ಇಷ್ಟು ದಿನ ವೀಡಿಯೋಸು ಅಪ್ಲೋಡ್ ಮಾಡಬೇಕಂತ ನನಗೂ ಆಸೆನೇ. ಬರು ಏನು, ನನಗೇನು ತಿಂಗಳುಗಟ್ಟಲೆ ಮನೇಲಿ ಇರಬೇಕನ್ನೋದು ಆಸೆ ಇಲ್ಲ. ಆ್ಯಕ್ಚುಲಿ ಏನೇನೋ ಪ್ಲಾನಿಂಗ್ ಆಗೋಗಿ, ನಿಮಗೆ ಇವ್ರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ನಾವು ಹೊಸ ಗಾಡಿ ತೊಗೊಂಡಿದ್ದೆ ಆಯ್ತವಲ್ಲೇ ಭಾರತ್ ಬೆಂಜು, ಅದ್ರದ್ದು ವೀಡಿಯೋಸು ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗೆ. ಯೂಟ್ಯೂಬ್ದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ 2 ಸಾರಿ ಬಂದಿದೆ. ಇನ್ನೊಂದೇ ಒಂದು ಸಾರಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂದರೆ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಡಿಪ್ರೆಷನಲ್ಲೇ ಇದ್ದೀನಿ ಅಂದ್ಕೊಳ್ಳಿ. ಇವಾಗ ಯಾಕಪ್ಪ ಇಷ್ಟು ದಿನ ವೀಡಿಯೋಸ್ ಬರ್ತಾ ಇರಲಿಲ್ಲ ಅಂದರೆ, ಅದೇ ಸ್ಟ್ರೈಕ್ ಬಂದಿರೋ ಕಾರಣದಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಂಗಿರಲಿಲ್ಲ. ಫಸ್ಟ್ನೇ ಸ್ಟ್ರೈಕ್ಗೆ ಒಂದು ವಾರ ಬ್ಯಾನ್ ಮಾಡಿದ್ರು, ಒಂದು ವಾರ ವೀಡಿಯೋಸ್ ಏನು ಅಪ್ಲೋಡ್ ಮಾಡಲಿಲ್ಲ. ಅದಾದಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ, ಅವತ್ತೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಡೇನೆ ಇನ್ನೊಂದು ಹಳೆ ವೀಡಿಯೋಗೆ ಅಂದರೆ ಒಂದು 15 ದಿವಸದ ಮುಂಚೆ ಹಾಕಿದ ವೀಡಿಯೋಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು. ಏನಕ್ಕಪ್ಪ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂದರೆ, ಅದನ್ನು ಹೇಳ್ತೀನಿ ಕೇಳಿ. ನಾನು ಇದು ಪ್ರಮೋಷನ್ಸ್ ಮಾಡ್ತಾ ಇದ್ನಲ್ಲ, ಅದರಿಂದನೇ ಯಾರೋ ಚಾನಲ್ಗೆ ರಿಪೋರ್ಟ್ ಮಾಡಿಬಿಟ್ಟು ಮೇಲೆಲ್ಲ ಬರೆದಾಕಿದ್ದಾರೆ ಯೂಟ್ಯೂಬರ್ಗೆ. ಅದನ್ನು ನನಗೆ ಬಂದಿದೆ, ಯೂಟ್ಯೂಬರ್ ಕಳಿಸಿದ್ದಾರೆ, ಬಟ್ ಯಾರು ಏನು ಅಂತ ಗೊತ್ತಾಗಲಿಲ್ಲ. ಮೇಲ್ ಅಡ್ರೆಸ್ ಏನೋ ಬೇರೆ ಇತ್ತು, ಮೇಲ್ ಐ ಡಿ ಎಲ್ಲ. ಹಂಗಾಗಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಯಾರೇನೇ ಕೆಟ್ಟದ್ದು ಬಯಸಲಿ, ನಮ್ಗೆ ಒಳ್ಳೇದಾಗದಿದ್ರೆ ಎಲ್ಲಿದ್ರೂ ಆಗುತ್ತೆ. ಹಂಗಾಗಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಅದ್ರ ಬಗ್ಗೆ ಜಾಸ್ತಿ. ಮತ್ತು ಇನ್ನೇನಪ್ಪ ಅಂದರೆ, ಈ ಗಾಡಿನ ನಾವು ಇವಾಗ ನಿಮ್ಮ ಗಾಡಿನ ತೋರಿಸ್ಬಿಡ್ತೀನಿ ನೋಡಿ ಒಂದ್ಸರಿ ಸಿಂಪಲಾಗೆ. ನೋಡಿ, ಇದೇ ಭಾರತ್ ಬೆಂಜ್ ಗಾಡಿ ತೊಗೊಂಬಂದಿರೋದು. ಭಾರತ್ ಬೆಂಜ್ 1917 R. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ರಿವ್ಯೂ ಮಾಡ್ತೀನಿ ಒಂದು ಸ್ವಲ್ಪ ದಿನ ಹೋಗಲಿ. ಎಲ್ಲ ನನಗೂ ಇನ್ನೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡು ಮಾಡ್ತೀನಿ. ಇದು ನಮ್ದು ಅಲ್ಟ್ರಾ ಗಾಡಿ ಥರ ಸಿಂಗಲ್ ಕ್ಯಾಬಿನ್ ಅಲ್ಲ, ಡಬಲ್ ಕ್ಯಾಬಿನ್. ಹಿಂದೆಗಡೆ ಸ್ಲೀಪರ್ ಸೀಟ್ ಕೂಡ ಇದೆ, ನೋಡ್ಬೋದು ನೀವೆಲ್ಲ. ಸುಮಾರು ಜನ ಕೇಳ್ತಾ ಇರ್ತೀರಾ, ಬ್ರೋ ಆರ್ ಅನ್ ಹಾಕ್ಸಿ ಏರ್ ಆರ್ ಅನ್ ಅಂತ. ನೋಡಿ, ಇಲ್ಲಿ ಏರ್ ಆರ್ ಅನ್ ಕೂಡ ತೊಗೊಂಬಂದು ಇಟ್ಟಿದ್ದೀನಿ ಆಲ್ರೆಡಿ. ಇದರಲ್ಲಿ ನಿಮಗೆ ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಆರ್ ಅನ್ ಅಂತ ಇರ್ತಿರಲ್ಲ, ಮ್ಯೂಸಿಕಲ್ ಆರ್ ಅನ್ನು ಅಂತಂದೇ ಕೇಳೋದು ಎಲ್ಲರೂ. ಹಂಗಾಗಿ ಇದರಲ್ಲೆಲ್ಲ ಬರ್ದಿದ್ರು ಗುರು, ಎಲ್ಲಿ ಬರ್ದಿದ್ರಪ್ಪ, ಇಲ್ಲಿ ಬರ್ದಿದ್ದಾರೆ ನೋಡಿ. ನೋಡಿ ಕ್ಲೀನಾಗಿ 80 ವೇಸ್ ಅಂದರೆ 80 ಮ್ಯೂಸಿಕ್ ಬರ್ತವೆ ಈ ಆರ್ ಅನ್ನಲ್ಲಿ. ಇದು ಬಂದು 4000 ರೂಪಾಯಿ ಆರ್ ಅನ್ನು, ಇಲ್ಲೇ ದುರ್ಗದಲ್ಲೇ ತೊಗೊಂಬಂದ್ವಿ. ಇದು ಹಗ್ಗ ತಾಟ್ಪಲ್ಲಿ 2 ಸೇರಿ ಒಂದು 15,000 ಆಯಿತು. ಹಗ್ಗ ಅಲ್ಲಿ ಇಟ್ಟಿದ್ದೀವಿ, ತಾಟ್ಪಲ್ಲಿ ಇದು ಕೆಳಗಡೆ ಹಾಕಿದ್ದೀವಿ. ಮಾಮೂಲಿ ನಮ್ದು ವೈಟಲ್ಲಿ ಯಾವ ಥರ ತಾಟ್ಪಲ್ಲಿ ಇದೆಯೋ ಅದೇ ಥರ ತಾಟ್ಪಲ್ಲು, ಬಟ್ ಸ್ವಲ್ಪ ಸೈಜ್ ಚಿಕ್ಕದು ತೊಗೊಂಡಿದ್ದೀವಿ. ಇದು 20 ಫೀಟ್ ಗಾಡಿ ಹಂಗಾಗಿ. ಮತ್ತು ಗಾಡೀಲಿ ಯಾವಾಗಲೂ 2 ಬ್ಲೂ ಬಕೆಟ್ಗಳು ಸ್ಟಾಕ್ ಇಟ್ಟಿರಬೇಕು, 1 ಇಲ್ಲ 2. ಯಾಕಂದರೆ ಭಾರತ್ ಬೆಂಜ್ ಗಾಡಿಗೆ, ಭಾರತ್ ಬೆಂಜ್ಗೆ ಅಂತಲ್ಲ, ಯಾವುದೇ ಹೊಸ ಗಾಡಿಗಳಿಗೆ ಅದೇ ಕಂಪ್ನಿದ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ 2 ಬ್ಲೂ ಬಕೆಟ್ ಶೋರೂಮಲ್ಲೇ ಡಿಲಿವರಿ ತೊಗೊಬೇಕಾದ್ರೆ ತೊಗೊಂಬಂದ್ವಿ. ಮತ್ತೇನಪ್ಪ ಅಂದರೆ, ಈಗ ಈ ಗಾಡಿನ ಲಾಂಗ್ ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅಂದರೆ ಔಟ್ ಆಫ್ ಸ್ಟೇಟ್ ಬೇರೆ. ಇವಾಗ ನೆಕ್ಸ್ಟು ಇವಾಗೆಲ್ಲ ನಾರ್ತಲ್ಲೆಲ್ಲ ಫ್ರೂಟ್ ಸೀಸನ್ ಸ್ಟಾರ್ಟ್ ಆಗೈತೆ. ಅಂದರೆ ಈ ರಾಜಸ್ಥಾನ ಪಂಜಾಬು ಅಲ್ಲೆಲ್ಲ ದಾಳಿಂಬೆ ಸೀಸನ್ ಸ್ಟಾರ್ಟ್ ಆಗೈತೆ. ನೋಡಬೇಕು ಆ ಕಡೆ ಹೋಗೋದೋ ಇಲ್ಲ ಏನು ಅಂತ ಗೊತ್ತಿಲ್ಲ ಗುರು. ಸುಮ್ಮನೆ ಗಾಡಿ ತೊಗೊಬೇಕು ತಗೊಂಡಿದ್ದೀವಿ, 2 ಗಾಡಿ ತೊಗೊಂಡಿರೋದು, ನನಗೊಂದು ನಮ್ಮ ಅಣ್ಣಂಗೊಂದು. ನಮ್ಮ ಅಣ್ಣನ ಗಾಡಿನೂ ಸೇಮ್ ಗಾಡಿ ಡಿಟ್ಟು ಎಲ್ಲ ಸೇಮೇ. ಒಂದೇ ದಿನ ಬುಕ್ ಮಾಡಿದ್ದು, ಒಂದೇ ದಿನ ಡೆಲಿವರಿ ತೊಗೊಂಡಿದ್ದು, ಒಂದೇ ದಿನ ಗಾಡಿ ತೊಗೊಂಬಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದು. ಸೀರಿಯಲ್ ಕೂಡ ಸೇಮ್ ಬಂದಿದೆ, ಅವ್ರದ್ದು 1, ನಂದು 2. ಅಂದರೆ ಅವ್ರದ್ದು 4351, ನಂದು 4352. ಸೀರಿಯಲ್ ಪ್ರಕಾರ 2 ಗಾಡಿ ತೊಗೊಂಬಂದಿದ್ದೀವಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ವೈಟಿ ವೇರ್ ಈಸ್ ವೈಟಿ ಅಂತ ಎಷ್ಟು ಜನ ಮೆಸೇಜ್ ಮಾಡಿದ್ರಿ ಅಂದರೆ, ಒಂದು 20 ದಿನದಿಂದ ನಾನು ರೀಸೆಂಟಾಗಿ ಮಿಸ್ ಯು ವೈಟಿ ಅಂತ ಒಂದು ಬರೀ ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕಂತೂ ಸುಮಾರು ಜನ ಮೆಸೇಜ್ ಮಾಡಿದ್ದು ವೈಟಿನ ಮಾರ್ಬಿಟ್ರ ಅಂತ. ಆ್ಯಕ್ಚುಲಿ ನಾನಂತೂ ಯಾವತ್ತೂ ವೈಟಿನ ಯಾವತ್ತೂ ಮಾರೋದೇ ಇಲ್ಲ, ಯಾವಾಗಲೂ ನನ್ನ ಜೊತೆಗೆ ಇರಬೇಕದು. ಬಟ್ ಏನು ಮಾಡೋಕ್ಕಲ್ಲ, ವೀಡಿಯೋಸ್ಗೋಸ್ಕರ ಆಗಲಿ ಅದನ್ನು ಇನ್ನೊಬ್ರು ಡ್ರೈವರ್ ಓಡಿಸ್ತಾ ಇದ್ದಾರೆ, ಅದು ಮಾರಸೀನಂತೂ ಇಲ್ಲ, ಅದರಲ್ಲಿ ಲಾಸ್ ಆಗಲಿ ಲಾಭ ಬರಲಿ ಅದು ಸೆಕೆಂಡ್ರಿ. ಅದನ್ನಂತೂ ನನ್ನ ಜೊತೆ ಯಾವತ್ತೂ ಇಟ್ಕೊತೀನಿ. ಅದನ್ನ ಡ್ರೈವರ್ ಓಡಿಸ್ತಾ ಇದ್ದಾರೆ, ನಾನು ಈ ಗಾಡಿ ನೋಡಿಸ್ಬೇಕು. ಯಾಕಂದರೆ ಕಂಟೆಂಟ್ಗೋಸ್ಕರ ಆಗಲಿ, ಲಾಂಗ್ ಹೋಗಾಗಲಿ ಈ ಗಾಡಿ ಓಡಿಸ್ಲೇಬೇಕು ನಾನು. ಹಾಗಾಗಿ ಈ ಗಾಡಿಗೆ ಬಂದಿದ್ದೀನಿ. ನೋಡೋಣ, ಒಂದು 20 ದಿವಸದಿಂದ ನನಗೂ ಮನೇಲಿದ್ದು ಸಾಕಾಗ್ಬಿಟ್ಟೈತೆ. ನಾನು ಹೆಚ್ಚು ಕಮ್ಮಿ ನಾನು ವೆಹಿಕಲ್ ಡಿಪಾರ್ಟ್ಮೆಂಟಿಗೆ ಬಂದಾಗಿಂದ ಇವತ್ತಿನವರೆಗೂ 20 ದಿವಸ ಯಾವತ್ತೂ ಮನೇಲಿಲ್ಲ. ಬಂದರೆ 1 ದಿನ 2 ದಿನ ಇಲ್ಲ 1-3 ದಿನ 4 ದಿನ ಮ್ಯಾಕ್ಸಿಮಮ್ ಅಷ್ಟೇ ಮನೇಲಿ ಇದ್ದು ಹೋಗ್ಬಿಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ 20 ದಿನ ಮನೇಲಿರೋದು. ಹೆವಿ ಬೋರು ಯೂಟ್ಯೂಬ್ ಮಾಡೋಕ್ಕೆ, ಯೂಟ್ಯೂಬ್ ವ್ಲಾಗ್ಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದರೂ ಅದಕ್ಕೂ ಇಲ್ಲ, ಇದಕ್ಕೆ ಕೆಲಸನೂ ಇಲ್ಲ, ಏನೂ ಇಲ್ದಂಗೆ ಆಗ್ಬಿಟ್ಟೈತೆ.
ಹಂಗಾಗಿ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ನೀನು ಇದನ್ನ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದೊಂದೇ ಬಾಕಿ. ಅವತ್ತು ಮತ್ತೆ ಡಿಲ್ವರಿಗೆ ಹೋಗಿದ್ದೀನೇನು ವ್ಲಾಗ್ ಮಾಡೋಣ ಅಂತ ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಮೈಕ್ ಎಲ್ಲ ತಗೊಂಡಿದ್ದೆ, ಬಟ್ ಮೈಕ್ಗೆ ಐಫೋನ್ ಅಡಾಪ್ಟರ್ ತಗೊಂಡು ಹೋಗಿರಲಿಲ್ಲ, ಮನೇಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಹಂಗಾಗಿ ಅವತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಕ್ಲಿಪ್ಗಳು ತಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದೇ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಇವಾಗ, ಅದನ್ನು ನೋಡ್ಕೊಂಬಿಡಿ. ಅವತ್ತು ಪೂಜೆ ದಿನ ಅಂತೂ ನಾವು ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟಾಗೋಯ್ತು, ನಾನು ಚಳ್ಕೆರೆಯಿಂದ ಬಂದೆ ಹಂಗಾಗಿ ಲೇಟಾಗೋಯ್ತು. ನಾವು ಬರೋಷ್ಟೊತ್ತಿಗೆ ನಮ್ಮ ಅಕ್ಕವರೆಲ್ಲ ಪೂಜೆಗೆ ರೆಡಿ ಮಾಡಿಬಿಟ್ಟಿದ್ರು, ನಾವು ಬಂದ ತಕ್ಷಣ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿದ್ರು. ಆ ಕಡೆ ಇರೋದು ನಮ್ಮ ಅಣ್ಣವ್ರ ಗಾಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ಎರಡು ಇನ್ನರ ಹಾಕಿರೋದು ನಮ್ಮ ಗಾಡಿ, ಆ ಕಡೆ ರೈಟ್ ಸೈಡಲ್ಲಿ ಇವಾಗ ನಮ್ಮ ಅಣ್ಣ ಪೂಜೆ ಮಾಡ್ತಾ ಇದ್ರು ಆಲ್ರೆಡಿ ಆ ಗಾಡಿಗೆ. ನಮ್ಮ ಅಣ್ಣನ ಗಾಡಿ ಪೂಜೆ ಆದ ತಕ್ಷಣ ಇವಾಗ ನಮ್ಮ ಗಾಡಿಗೆ ನಮ್ಮ ಅಕ್ಕನ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದೀವಿ. ನಾವು ಯಾವಾಗಲೂ ಅಷ್ಟೇ, ಗಾಡಿ ಪೂಜೆ ಮಾಡಿಸ್ಬೇಕಂದ್ರೆ ಮೊದಲು ಮನೇಲಿ ಹೆಣ್ಮಕ್ಳ ಹತ್ರನೇ ಮಾಡಿಸೋದು, ಹಂಗಾಗಿ ನಮ್ಮ ಅಕ್ಕನ ಹತ್ರನೇ ಮಾಡಿಸ್ತಾ ಇದೀವಿ ಇವತ್ತು ಕೂಡ. ಒಬ್ಬೊಬ್ಬರೆ ಎಲ್ಲ ಪೂಜೆ ಮಾಡಿದ್ರು, ಇವಾಗ ಫೈನಲ್ ಆಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಇನ್ನೇನು ಪೂಜೆ ಮಾಡಿಕೊಂಡು ಇವಾಗ ಗಾಡಿ ಹೊರಗಡೆ ತೆಗೆದ್ಬಿಟ್ಟು ಮತ್ತೆ ಇಲ್ಲೇ ನಿಲ್ಸೋಗ್ತಿವ್ರು. ಇವಾಗಂತೂ ಗಾಡಿ ಮನೆ ಹತ್ರ ತಗೊಂಡು ಹೋಗಿ ಕೊಡಲ್ಲ ಇನ್ನು, ಜಸ್ಟ್ ಇವತ್ತು ದಿನ ಚೆನ್ನಾಗೈತೆ ಅಂತ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಫೈನಲಿ ಎರಡೂ ಗಾಡಿ ಪೂಜೆ ಆಗಿದ್ದಾದ್ಮೇಲೆ ಇವಾಗ ಡಿಲ್ವರಿ ಕೊಡ್ತಾ ಇದ್ದಾರೆ. ಫಸ್ಟು ನಮ್ಮ ಅಣ್ಣನ ಮಕ್ಕಳಿಬ್ರು ಅವ್ರು ಡಿಲ್ವರಿ ತಗೊಂತಾ ಇದ್ದಾರೆ ಬೀಗ ಇಸ್ಕೊಂಡು. ಆ ಬೀಗ ಬರೀ ಶೋಗೆ ಅಷ್ಟೇ, ಗುರು ಅದನ್ನೇ ನಮಗೆ ಕೊಡಲ್ಲ, ಮತ್ತೆ ವಾಪಸ್ ಅವರೇ ಇಸ್ಕೊಂತಾರೆ. ಸುಮ್ಮನೆ ಫೋಟೋಗೋಸ್ಕರ ಅದಕ್ಕೆ ಕೊಡ್ತಾರೆ ಅಷ್ಟೇ, ಒರಿಜಿನಲ್ಗೆ ನಮಗೆ ಕೊಡ್ತಾರೆ ಗಾಡಿದು. ಫೈನಲ್ ಆಗಿ ಇವಾಗ ನಮ್ಮದು ಕೂಡ ಗಾಡಿ ಡಿಲ್ವರಿ ಕೊಡ್ತಾ ಇದ್ದಾರೆ. ಬಟ್ ಡಿಲ್ವರಿ ಅಂದರೆ ಮತ್ತೆ ಹೇಳಿದ್ನಲ್ಲ, ಇಲ್ಲೇ ನಿಲ್ಸೋಗ್ಬೇಕು. ಸುಮ್ಮನೆ ಇವತ್ತು ಪೂಜೆ ಮಾಡಿಕೊಂಡು ಬಿಯ ನಮ್ಮ ಕೈಗೆ ಕೊಡ್ತಾರೆ. ಇವಾಗ ಫೈನಲ್ ಆಗಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಮುಂದೆ ಬಿಟ್ಟು ನಿಂಬೆಹಣ್ಣು ತುರಿಸ್ಬಿಟ್ಟು ಮತ್ತೆ ಹೊರಗಡೆ ತಗೊಂಡೋಗಿ ಹಿಂಗೊಂದು ರೌಂಡ್ ಹಾಕೊಂಡು ಸುಮ್ಮನೆ ಅಲ್ಲೇ ಶೋರೂಮ್ ಗೇಟ್ ಮುಂದೆ ಮತ್ತೆ ವಾಪಸ್ ಇಲ್ಲಿಗೆ ಬಿಡೋಣ. ನಮ್ಮ ಅಳಿಯ ಅಂತೂ ಗಾಡಿಲೇ ಇರಬೇಕಂತಾನೆ ಯಾವಾಗೂ. ಇವಾಗ ಮನೆಗೆ ಬಂದರೂ ಅಷ್ಟೇ, ಗಾಡಿಗೆ ತಗೋಗ್ತೀನಿ, ಗಾಡಿ ತಗೋಗ್ತೀನಿ, ಬರೀ ಆಟ ಮಾಡೋದೇ ಆಗ್ಬಿಟ್ಟಿತ್ತು ಒಂದು.
ಗಾಡಿ ಇಲ್ಲಿಗೆ ಬಂದ್ಬಿಟ್ಟು ಒಂದು 4-5 ದಿನ ಆಯಿತು, 4-5 ದಿನದಿಂದ ಸ್ಟಾರ್ಟ್ ಮಾಡಿಲ್ಲ, ಹಂಗಾಗಿ ಸ್ವಲ್ಪ ವ್ಯಾಕ್ಯೂಮ್ ಡೌನ್ ಆಗಿರುತ್ತೆ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 5 ನಿಮಿಷ ರನ್ನಿಂಗ್ ಆಗಿಬಿಟ್ರೆ ವ್ಯಾಕ್ಯೂಮ್ ಫುಲ್ ಆಗುತ್ತೆ. ಫೈನಲಿ ಡಿಲಿವರಿ ತಗೊಂಡಿದ್ದೆಲ್ಲ ಆಗೋಯ್ತು. ಇವಾಗ ಮತ್ತೆ ಗಾಡಿ ರಿಟರ್ನ್ ಅಲ್ಲಿಗೆ ಬಿಡ್ತೀವಿ, ಅಲ್ಲೇ ಬಿಟ್ಬಿಟ್ಟು ಸದ್ಯಕ್ಕೆ ಮನೆಗೆ ಹೋಗ್ತೀವಿ. ಮತ್ತೆ ಇನ್ನೊಂದು 3-4 ದಿನ ಬಿಟ್ಬಿಟ್ಟು ಗಾಡಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿದ್ಮೇಲೆ ಕರೆದ್ಬಿಟ್ಟು ನಮಗೆ ಇನ್ನೊಂದ್ಸರಿ ಗಾಡಿ ಕೊಡ್ತಾರೆ. ಅವಾಗೇನಿಲ್ಲ, ಬೀಗ ಇಸ್ಕೊಂಡು ಸುಮ್ಮನೆ ಗಾಡಿ ತಗೊಂಡು ಹೋಗ್ತಾ ಇರೋದು. ಡಿಲಿವರಿ ತೊಗೊಂಡಿದ್ದೆಲ್ಲ ಇವತ್ತೇ ಆಗೋಯ್ತು. ಮತ್ತೆ ಜಾಗ ಚೇಂಜ್ ಮಾಡಿ ಅಲ್ಲೇ ನಿಲ್ಲಿಸ್ತೀವಿ ಅಷ್ಟೇ. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಎಲ್ಲರೂ ಒಂದು ಜೊತೆಗೆ ಒಂದು ಫ್ಯಾಮಿಲಿ ಫೋಟೋ ಥರ ತಗೊಂಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತೀವಿ. ಇವಾಗೇನು ಗಾಡಿ ಡೆಲಿವರಿ ತಗೊಂಬಂದ್ವಲ್ಲ, ತಗೊಂಡು ಬಂದಿದ್ದೀನೇ ನಾವು ಗಾಡಿ ಹೊರಗಡೆ ತೊಗೊಂಬರ್ಲಿಲ್ಲ, ಜಸ್ಟ್ ಪೂಜೆ ಮಾಡಿಬಿಟ್ಟು ಗಾಡಿ ಅಲ್ಲೇ ನಿಲ್ಲಿಸಿ ಬಂದ್ವಿ. ಸುಮಾರು ಒಂದು ವಾರ ಆದಮೇಲೆ ಮತ್ತೆ ಗಾಡಿ ಹೊರಗಡೆ ತೊಗೊಂಬಂದಿದ್ವಿ. ಯಾಕಪ್ಪ ಅಂದರೆ ಇವಾಗ RTO ದಲ್ಲಿ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ರಿಜಿಸ್ಟ್ರೇಷನ್ ರೂಲ್ಸು ಎಲ್ಲ ಅವರೇ ಆನ್ಲೈನಲ್ಲೇ ಮುಗಿಸ್ಬಿಡ್ತಾರೆ. ಇವಾಗ ಆಲ್ರೆಡಿ ನಮ್ಮದು ಗಾಡಿ ರೋಡಿಗೆ ಬರಬೇಕು ಅಂದರೆ ಆಲ್ರೆಡಿ ಗಾಡಿ ನಂಬರ್ ಎಲ್ಲ ಬಂದುಬಿಟ್ಟಿದೆ ನಮ್ಮದು. ಗಾಡಿ ನಂಬರ್ ಆಗೋವರೆಗಂತೂ ಈಗ ಯಾವ ಗಾಡಿಗಳು ಹೊರಗಡೆ ಕೊಡ್ತಾ ಇಲ್ಲ. ಅಂದರೆ ಬಾಡಿ ಗಾಡಿಗಳು, ನಮ್ಮ ಹಿಂದೆ ಏನು ಬಾಡಿ ಓಪನ್ ಇಲ್ದಂಗೆ ಫುಲ್ಲು ಬಾಡಿ ಹೆಂಗಿದೆಯೋ ಈ ಥರ ಗಾಡಿಗಳು ಮಾತ್ರ. ಮತ್ತೆ ನಿಮಗೆ ಬಾಡಿ ಕಟ್ಸ್ಕೊಂತೀವಿ ನಾವು ಹೊರಗಡೆ ಅಂದರೆ ಮತ್ತೆ ಮಾಮೂಲು ಟಿಆರ್ ನಂಬರ್ ತೆಗೆದು ಹೊರಗಡೆ ಕೊಡ್ತಾರೆ TP ತೆಗೆದ್ಬಿಟ್ಟು. ಇವಾಗ ಅದಾದಮೇಲೆ ನಾವು ಗಾಡಿ ಹೊರಗಡೆ ತಂದಾದಮೇಲೆ ಮತ್ತೆ ನಮ್ಮ ಮಂದೆ ಅವ್ರಿಗೆ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಬಾಸು ಆಂಜನೇಯ ಸ್ವಾಮಿ ಹತ್ರ ಇಲ್ಲಿ ಬರ್ತಾರೆ, ಅವ್ರಿಗೂ ಇಷ್ಟರಲ್ಲೇ ಈಗ ರೇಡಿಯಂ ಕೆಲಸ ಮಾಡಿಸ್ತಾರೆ, ಇಲ್ಲ ಅವ್ರನ್ನ ಹಾಕ್ಸ್ತೀನಿ ಅಲ್ಟ್ರಾಗ ಹಾಕ್ಸ್ದಂಗೆನೆ. ಅವ್ರ ಹತ್ರನೂ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದ್ವಿ. ಆ ಕ್ಲಿಪ್ಸು ಕೂಡ ಇವಾಗ ಹಾಕ್ತೀನಿ ನೋಡಿ. ಈ ದೇವಸ್ಥಾನ ಬಂದು ದೊಡ್ಡಸಿದ್ದನಹಳ್ಳಿ ಅಂತ, ನಮ್ಮ ಚಿತ್ರದುರ್ಗದಿಂದ ಸುಮಾರು ಒಂದು 10 ಕಿಲೋಮೀಟರ್ ಹೊರಗಡೆನೆ. ಅಲ್ಲಿ ಭಾರತ್ ಬೆಂಜ್ ಶೋರೂಮಿಂದ ಸುಮಾರು ಒಂದು 3-4 ಕಿಲೋಮೀಟರ್ ಅಷ್ಟೇ, ಅದೇ ಊರ ಹತ್ರನೇ ಭಾರತ್ ಬೆಂಜ್ ಶೋರೂಮ್ ಕೂಡ ಇರೋದು. ಇವಾಗ ಇಲ್ಲಿಗೆ ಬಂದಿದ್ದು ಪೂಜೆ ಮಾಡ್ಸೋಕ್ಕೆ. ಇವರೇ ನೋಡಿ ನಮ್ಮ ಬಾಸು, ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ.
ಓಕೆ ಫ್ರೆಂಡ್ಸ್, ನೀವೇನೆಲ್ಲ ನೋಡಿದ್ರಲ್ಲ ಇಷ್ಟೊತ್ತು, ಫೈನಲ್ ಆಗಿ ನಮ್ಮ ಗಾಡಿಲಿ ಆಲ್ರೆಡಿ ಗಾಡಿ ಇದೆ, ಗಾಡಿಲಿ ಕುತ್ಕೊಂಡೆ ವಿಡಿಯೋ ಮಾಡ್ತಾ ಇರೋದು. ಇಷ್ಟು ದೊಡ್ಡ ಗಾಡಿ ತೊಗೊಂಡಿರೋದು ಏನಕ್ಕಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಗಳ್ನೂ ಇನ್ಮೇಲೆ ಪ್ರತಿ ಟ್ರಿಪ್ ಒಬ್ಬೊಬ್ರನ್ನ ಕರ್ಕೊಂಡೋಗೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆಂಗಾಗುತ್ತೋ ಏನೇನು ಕತೆ ಅಂತ, ಇನ್ನು ಡಿಸೈಡ್ ಮಾಡಿಲ್ಲ. ಮಾಡೋಣ ಏನಾನ ಒಂದು ಪ್ಲಾನ್ ಮಾಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗಳ್ಗೂ ನಮ್ಮ ಜೊತೆ ಟ್ರಾವೆಲ್ ಮಾಡೋ ಅವಕಾಶ ಕೊಡೋಣಂತೆ. ಅದು ಒಂದೇ ಉದ್ದೇಶದಿಂದ ಭಾರತ್ ಬೆಂಚ್ ಡಬಲ್ ಕ್ಯಾಬಿನ್ ತೊಗೊಂಡಿದ್ದು, ಇಲ್ಲಾಂದ್ರೆ ಒಬ್ರಿಬ್ರು ಓಡಾಡಿದ್ರೆ ಸಿಂಗಲ್ ಕ್ಯಾಬಿನ್ ಸಾಕಾಗಿತ್ತು. ಓಕೆ, ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೊಂದು ಚಾನಲ್ದು ಲಿಂಕು ಇಲ್ಲಿ ಪಿನ್ ಮಾಡಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ, ಅಲ್ಲೋಗಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಚಾನಲ್ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗ್ತಾಯಿಲ್ಲ, ನನಗೆ ಗ್ಯಾರಂಟಿ ಇಲ್ಲ ಚಾನಲ್ ಇರುತ್ತೆ ಅಂತ. ಎರಡು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದ್ದಾವೆ, ಇನ್ನೂ ಒಂದು 75 ದಿವಸ 90 ದಿವಸ ಟೈಮ್ ಇರುತ್ತೆ, ಅದು 15 ದಿನ ಆಲ್ರೆಡಿ ಆಗೋಯಿತು. ಇನ್ನೂ 75 ದಿನ ಸ್ಟ್ರೈಕ್ಗಳು ಹಂಗೆ ಇರ್ತವೆ, ಅದಾದಮೇಲೆ ಸ್ಟ್ರೈಕು ಡಿಲೀಟ್ ಆಗುತ್ತೆ. ಇವಾಗ ಎರಡು ಸ್ಟ್ರೈಕ್ ಇರೋದ್ರಿಂದ ಇನ್ನೂ ಒಂದು ಸ್ಟ್ರೈಕ್ ಬಂತು ಅಂದರೆ ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಾರೆ. ಅದೊಂದು ಸ್ಟ್ರೈಕ್ ಬರೋಕ್ಕಂತೂ ನಾನು ಬಿಡಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ಬರ್ದೇ ಇರೋದಕ್ಕೆ. ಬಟ್ ಹಳೆ ವೀಡಿಯೋಸ್ಗೆ ಏನಾರ ಸ್ಟ್ರೈಕ್ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾವುದಕ್ಕೂ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡಿರಿ. ಇದು ಅಕಸ್ಮಾತ್ ಏನಾಯಿತು ಅಂದರೆ ಆ ಚಾನಲಲ್ಲಿ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಈ ಚಾನಲ್ ಇತ್ತು ಅಂದರೆ ಇದರಲ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಸ್ವಲ್ಪ ರಿವ್ಯೂಸ್ ಆಗಿರ್ಬೋದು, ಇಲ್ಲ ಹೊರಗಡೆ ನಾವು ಇವಾಗ ಹೋಗ್ತಾ ಇರ್ತೀವಿ, ಎಕ್ಸಾಂಪಲ್ ಇಲ್ಲೇ ನಾನು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನಿಲ್ಸಿದ್ದೀನಿ, ಇಲ್ಲಿವಾಗ ಅಲ್ಲೊಂದು ಗಾಡಿ ನಿಂತಿದೆ ಬಲ್ಕರ್ ಗಾಡಿ. ಇವಾಗ ಆ ಡ್ರೈವರ್ ಹತ್ರ ಹೋಗ್ಬಿಟ್ಟು ಮಾತಾಡೋದು, ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಏನೇನು ಕತೆ, ಮತ್ತು ಅಲ್ಲಿ ದೊಡ್ಡ ದೊಡ್ಡ ಟ್ರೈಲರ್ಗಳು ಈ ಥರದ್ದವೆಲ್ಲ ಬರ್ತಾವಲ್ಲ, ಈ ಥರದ್ದೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ ಆಗುತ್ತೆ ಇನ್ನೊಂದು ಚಾನಲಲ್ಲಿ. ಈ ಚಾನಲಲ್ಲಿ ರೆಗ್ಯುಲರಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಎಲ್ರಿಗೂ ಬಾಯ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಏನಿರುತ್ತಪ್ಪ ಅಂದರೆ ನಮ್ಮದು ಹೊಸ ಗಾಡಿ ತಂದ ತಕ್ಷಣ ಫಸ್ಟು ಟೈರ್ ಪೌಡ್ರ್ ಮಾಡಿಸ್ಬೇಕು, ಯಾಕಂದರೆ ಟೈರಲ್ಲಿ ಪೌಡ್ರ್ ಹಾಕಿರಲ್ಲ ಶೋರೂಮರ್ ಯಾರು. ಹಂಗಾಗಿ ನಾಳೆ ಹೋಗ್ಬಿಟ್ಟು ಪೌಡ್ರ್ ಮಾಡ್ಸೋಣಂತೆ. ನೋಡೋಣ ಬನ್ನಿ, ಪೌಡ್ರ್ ಮಾಡೋದನ್ನ ಒಂದು ಬ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ ನಿಮಗೆ. ಮತ್ತು ಇಲ್ಲಿ ಇನ್ನೊಂದು ಪಂಚರ್ ಶಾಪ್, ನಾವು ರೆಗ್ಯುಲರಾಗಿ ಪಂಚರ್ ಹಾಕ್ಸ್ತೀವಲ್ಲ, ಅವ್ರದ್ದು ಒಂದು ಸ್ವಲ್ಪ ಅಂದರೆ ಬೆನಿಫಿಟ್ ಚೆನ್ನಾಗಿದೆ. ನಿಮಗೆ ರೋಡ್ ಸೈಡಲ್ಲಿ ರೋಡಲ್ಲಿ ಏನಾದ್ರೂ ಟೈರ್ಗಳು ಹೊಡೆದೋ ಗಾಡಿ ನಿಂತ್ಕೊಂಡ್ರೆ ಅವ್ರು ಬಂದುಬಿಟ್ಟು ನಿಮಗೆಲ್ಲ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಇರೋ ಜಾಗದಲ್ಲೇ. ಅವ್ರದ್ದು ನಿಮಗೆ ನಾಳೆ ಪರಿಚಯ ಮಾಡಿಸ್ಬಿಟ್ಟು ನಂಬರ್ ಹಾಕ್ತೀನಿ, ನಿಮ್ಗೆ ಯಾವಾಗ ದುರ್ಗದ ಸೈಡ್ ಬಂದಾಗ ಯೂಸ್ ಆಗುತ್ತೆ. ಓಕೆ, ಎಲ್ರಿಗೂ ಬಾಯ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.